ಇವತ್ತು ಚಿತ್ರ ನಟರಂತ ಹುತ್ತು ಉಪೇಂದ್ರ ಅಂತ ನಾವು ಕರಿತೀವಿ. ನಾವು ಇವತ್ತು ಏನಾಗಬೇಕಾಗ್ತದೆ ಅವನಿಗೆ ಹುತ್ತು ಉಪೇಂದ್ರ ಅಂತ ನಾವು ಕರಿಬೇಕಾಗ್ತದೆ. ಅವರು ಮಾತಾಡಿದಂಥ ಶಬ್ದ ಊರ ಇರುವುದು ಹೊರಗೆ ಇರಲಿಕ್ಕೆ ಒಂದು ಅವತ್ತಿನ ಶಬ್ದದಿಂದ ಮಾತಾಡೋರು. ಅದಕ್ಕೆ ಕರ್ನಾಟಕ ಮುಖ್ಯಮಂತ್ರಿಯವ್ರಿಗೆ ಒಂದು ಆಗ್ರಹ ಮಾಡ್ಕೋತೀನಿ ಮತ್ತು ಗೃಹಮಂತ್ರಿಯವ್ರು ಆಗ್ರಹ ಮಾಡ್ಕೋತೀನಿ. ಆದಷ್ಟು ಬೇಗ ಅವ್ರನ್ನ ಕಾನೂನು ತಿಳ್ಕೊಟ್ಟಿನಿ ಕ್ರಮ ತಗೊಂಡು ಅವರು ಬಂಧಿಸ್ಲಿಕ್ಕಂತಂದ್ರೆ ಬರುವಂಥ ದಿನಮಾನದಲ್ಲಿ ಪ್ರಗತಿಪರ ಸಂಘಟನೆಗಳು ಈ ರಾಜ್ಯದಂಥ ಹೋರಾಟ ಮಾಡೋಕೆ ಒಂದು ಎಚ್ಚರ ಈ ಸರ್ಕಾರ ಕೊಡ್ಲಾಗ್ತೇವೆ. ದಯಮಾಡಿ ಅವ್ರನ್ನ ಬಂಧಿಸ್ಬೇಕು. ಬಂಧಿಸ್ಬೇಕಂದ್ರೆ ಬರುವಂಥ ದಿನಮಾನದಲ್ಲಿ ಹೋರಾಟ ಮಾಡಿ ಅವ್ರಿಗೆ ಕಾನೂನು ಸರಿಗಳು ಏನದಾವು ಆ ರೀತಿ ನಾವು ಒಂದು ಚೌಕಟ್ಟಿನಲ್ಲಿ ಒಂದು ಜಾತಿವಾದ ಅಂತ ಹೇಳೋಕೆ ನಾವು ಇಷ್ಟಪಡ್ತೀವಿ. ಜಾತಿವಾದ ಅಂತ ಇಷ್ಟಪಡ್ತೀವಿ. ಆದಷ್ಟು ಬೇಗ ಅವ್ರ ಮ್ಯಾಗೆ ಕ್ರಮ ತಗೋಬೇಕು. ಈ ಭೀಮ್ ಆರ್ಮಿ ಮತ್ತು ಭೀಮ್ ಸರ್ಕಾರ ಸಂಘಟನೆಯವರು ಎಲ್ಲ ಸಂಘಟನೆ ಕೂಡಿಸಿಂದ ಇಲ್ಲಿ ಒಂದು ಈ ಡಿ ಸಿ ಆಫೀಸ್ ಮುಖಾಂತರ ಒಂದು ಮನವಿ ಮಾಡಕ್ಕೆ ಬಂದೇವಿ. ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ಮಾನ್ಯ ಗೃಹಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಜಾತಿ ನಿಂದನೆ ಮಾಡಿದ ಕನ್ನಡದ ಖ್ಯಾತ ನಟ ಖ್ಯಾತ ಚಿತ್ರನಟ ಉಪೇಂದ್ರನನ್ನು ಬಂಧಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಚಲನಚಿತ್ರ ನಟ ದಲಿತ ಸಮುದಾಯದ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿ ದಲಿತರ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾನೆ. ಅವರು ಮಾತನಾಡುವಾಗ ಊರು ಇದ್ದಲ್ಲಿ ಹೊಲಿಗೆ ಇರುತ್ತದೆ ಎಂದು ಮಾತನಾಡಿ ಜಾತಿ ನಿಂದನೆ ಮಾಡಿದ್ದಾನೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಬಂಧಿಸಬೇಕೆಂದು ಭೀಮ್ ಆರ್ಮಿ ಕರ್ನಾಟಕ ಅತ್ಯಂತ ಸಂಘಟನೆಯಿಂದ ಆಗ್ರಹಿಸುತ್ತೇವೆ. ಏನೋ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಾರದಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದೀವಿ. ಯಾಕಪ್ಪ ಅಂತಂದ್ರೆ ಮೊನ್ನೆ 12ನೇ ತಾರೀಕಿಗೆ ಹುಚ್ಚು ಉಪೇಂದ್ರ ನಮ್ಮ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತು ನಮ್ಮ ಸಮಾಜದ ಓಣಿ ಬಗ್ಗೆ ಊರಿಂದಲ್ಲಿ ಹೊಲಿಗೇರಿ ಇರ್ಬೇಕಂತೇಳಿ ಮಾತನ್ನು ಹೇಳೋಣ. ಅದಕ್ಕೆ ಈಗಾಗಲೇ ಸುಮಾರು 4-5 ದಿನಗಳಾಯಿತು ಅವನ ಹೇಳಿಕೆಯನ್ನು ಕೊಟ್ಟು, ಆದರೂ ಕೂಡ ಅವನಿಗೆ ಬಂಧಿಸ್ಲಾಗತ್ತಿಲ್ಲ. ಯಾಕತ್ತೆ ನಮ್ಮ ತೇಲಾಗ್ಯದ ಇನ್ನು BJP ಸರ್ಕಾರನು ಕೂಡ ಹೋಯ್ತು. ಅದ್ರಾಗೂ ದಲಿತರ ಬಗ್ಗೆ ಯಾರು ಮಾತಾಡಿದ್ರು ಅವ್ರಾಗೂ ಏನು ಮಾಡ್ತಿದ್ದಿಲ್ಲ, ಅವರು ಜಲ್ದಿ ಬಂಧಿಸುವಂಥ ಕೆಲಸ ಮಾಡ್ತಿದ್ದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಅದ ಮೊನ್ನೆ ಸಿದ್ದರಾಮ ಸಾಹೇಬರು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಏನು ಮಾಡತ್ತಾರ ಅಂತೇಳಿ ನಮಗೆ ಗೊತ್ತಾಗಲಾಗ್ತಿಲ್ಲ. ಅದಕ್ಕೆ ಕೂಡಲೇ ಗೃಹ ಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಕೂಡಲೇ ಗೃಹ ಮಂತ್ರಿಗಳು ಅವ್ರನ್ನ ಉಪೇಂದ್ರ ಅವ್ರನ್ನ ಬಂಧಿಸಬೇಕು. ಇಲ್ಲ ಬಂಧಿಸ್ಲಿಕ್ಕಪ್ಪ ಅಂತಂದ್ರೆ ಈಗೇನು ಭೀಮ್ ಆರ್ಮಿ ಜಾಂಬವ್ಯಸೇನೆ ಮತ್ತು ದಲಿತ ಪರ ಸಂಘಟನೆಗಳು ಒಕ್ಕೂಡಿ ಈಗೇನು ಟ್ರೇಲರ್ ಕೊಟ್ಟಿವಿ, ಇದು ಪಿಕ್ಚರ್ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೆ ಬಂಧಿಸ್ಬೇಕು. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ಮುಂದೊಂದು ದಿನಗಳ ಗೃಹ ಮಂತ್ರಿಗೆ ಮನೆಗೂ ಮತ್ತು ಮುಖ್ಯಮಂತ್ರಿಗಳ ಮನೆಗೂ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂತ ಕೆಲಸ ಮನೆ ನಾವು ದಲಿತ ಸಮಾಜಗಳು ದಲಿತ ಸಂಘಟನೆಗಳು ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ ಮಾಧ್ಯಮದ ಮೂಲಕ. ಯಾಕಪ್ಪ ಅಂತಂದ್ರೆ ಇದು ಹೋರಾಟ ಶಾಂತಿ ರೀತಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ, ಇಲ್ಲಿಗೆ ಕ್ಲೋಸ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಹುಚ್ಚು ಉಪೇಂದ್ರನ ಕೂಡಲೇ ಬಂಧಿಸಬೇಕು. ನಾವೇನು ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ ಕೊಡಕತ್ತೀವಿ, ಗೃಹ ಮಂತ್ರಿಗಳು ತಕ್ಷಣ ಈ ಕೆಲಸ ಮಾಡಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ತೀವಿ. ಭೀಮ್ ಆರ್ಮಿ ಜಾಂಬವ್ಯಸೇನೆ ದಲಿತ ಸಂಘಟನೆಗಳ ಪರವಾಗಿ ಅಂತೇಳಿ ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಬಯಸ್ತೇನೆ. ಬಂದಿರೋ ಇಂದು ಭೀಮ್ ಆರ್ಮಿ ಸಂಘಟನೆ ಮತ್ತು ಜಾಂಬವ್ಯಸೇನೆ ಮತ್ತು ಭೀಮ್ ಸರ್ಕಾರ ಪ್ರಗತಿಪರ ಸಂಘಟನೆ ವತಿಯಿಂದ ಮಾನ್ಯ DC ಸಾಹೇಬರ ಮುಖಾಂತರ ಗೃಹ ಮಂತ್ರಿಗೆ ಮನವಿ ಕೊಟ್ಟಿದ್ದೀವಿ. ವಿಷಯ ಏನಪ್ಪ ಅಂದ್ರೆ, ಚಿತ್ರನಟ ಉಪೇಂದ್ರ ದಲಿತರ ಬಗ್ಗೆ ಜಾತಿ ನಿಂದನೆ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲರ ಮನಸ್ಸಿಗೆ ಧಕ್ಕೆ ತಂದಂಥ ಇದು ಒಂದು ವಿಚಾರ. ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಅವ್ರಿಗೆ ಒಂದು ಮನವಿ ಏನಪ್ಪ ಅಂದ್ರೆ, ಆದಷ್ಟು ಬೇಗ ಅವನ ಮೇಲೆ ಆಲ್ರೆಡಿ ಒಂದು 3 FIR ಆಗಿದಾವೆ, ಅವನಿಗೆ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಪ್ರಗತಿಪರ ಸಂಘಟನೆ ವತಿಯಿಂದ
ಮಾನ್ಯ ಗೃಹ ಮಂತ್ರಿ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ನಾವು ಇಟ್ಕೋತೀವಿ ಭೀಮಾನ್ವಯತಿಂದ ಹಾಗೂ ಪ್ರಗತಿಪರ ಸಂಘಟನೆಯಿಂದ. ಇವತ್ತೇನು ಮಾಡ್ತಾರೆ? ಇವತ್ತು ಪ್ರೊಟೆಸ್ಟ್ ಮಾಡಿದ್ವಿ ಸರ್, ಅಂಬೇಡ್ಕರ್ ಸರ್ಕಲ್ನಿಂದ ಡಿ ಸಿ ಆಫೀಸ್ ಅವರಿಗೆ ಮೆರವಣಿಗೆ ಮುಖಾಂತರ ಮಾಡಿದ್ವಿ. ಬಹುಶಃ ಉಪೇಂದ್ರ ಅವರಿಗೆ ಕೋರೆಗಾಂವ್ ಯುದ್ಧ ವಿಷಯ ಬಗ್ಗೆ ಇತಿಹಾಸ ಗೊತ್ತಿಲ್ಲ. ಅಲ್ಲಿ 500 ಬ್ರಾಹ್ಮಣರನ್ನು 500 ಪೇಶ್ವೆ 500 ಮಾರು 28,000 ಬ್ರಾಹ್ಮಣರು ಒದಗಿಸಿಂದ ಸಹಾಯ ಹೊಡೆದವ್ರದ್ದು ಇತಿಹಾಸ ಐತಿ, ಹೋಗಿ ನೋಡ್ಕೋಬೋದು ತಾವು. ಇದೇ ರೀತಿ ನೀವು ಮುಂದುವರೆದ್ರೆ ಭೀಮಾ ಕೋರೆಗಾಂವ್ ಯುದ್ಧ ಇಲ್ಲೇ ಡಿ ಸಿ ಆಫೀಸ್ ಮುಖಾಂತರ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವು ಎಲ್ಲ ದಲಿತ ಸಂಘಟನೆ ಅಂತ ಮಾತನ್ನು ಹೇಳಿ ಓಪನ್ ಚಾಲೆಂಜ್ ಮಾಡ್ತೀನಿ. ನಿಮಗೆ ತುಪ್ಪು ತಿಂದವ್ರಿಗೆ ಇಷ್ಟು ಸೊಕ್ಕಿದ್ರೆ ನಮಗೆ ಖಂಡ ತಿಂದವ್ರಿಗೂ ನಮಗೂ ಭಾಳ ಸೊಕ್ಕೈತಿ. ಬಾಬಾ ಸರ್ ಬಗ್ಗೆ ಮಾತಾಡಿದ್ರೆ ಅಥವಾ ದಲಿತರ ಬಗ್ಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಬಗ್ಗೆ ಮಾತಾಡಿದ್ರೆ ಅವ ಉಪೇಂದ್ರ ಇರಲಿ, ಅವ್ರ ಅಪ್ಪ ಇರಲಿ, ಅಥವಾ ಮೋದಿ ಇರಲಿ, ಪ್ರಧಾನಿ ಇರಲಿ, ಕಾನೂನು ಮುಂದೆ ಬಾರಬೇಕಂತ ನಾವು ಒದಗಿಸಿ ನೋಡೋಕೆ ಕೆಲಸ ನಾವು ಮಾಡ್ತೀವಿ. और नए न्यूज़ों के लिए देखते रहिए अपना चैनल TV22 न्यूज़. लाइक करें, शेयर करें, सब्सक्राइब करें और बेल आइकन बटन दबाना ना भूलें.